ನಿಮಗೆ ಸಾನ್ವಿ ಇಷ್ಟ ಆಗಿರೋದ್ರೆ ಶಾನ್ವಿನ್ ತಗೊಂಡ್ರ. ಒನ್ ಹೀರೋಯಿನ್ ವಿತ್ ಹ್ಯೂಮ್ ಯು ವಾಂಟ್ ಟು ಗೋ ಫಾರ್ ಅ ಡೇಟ್? ಐ ವುಡ್ ಲೈಕ್ ಟು ಟೇಕ್ ಎವ್ರಿವನ್. ಭಗ್ನ ಪ್ರೇಮ ಅನ್ನೋದು ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಅಂತೆ. ಇಲ್ಲ, ರಕ್ಷಿತ್ ಸಾನ್ವಿ ವಾಪಸ್ ಲೈಫಲ್ಲಿ ಬರ್ತಾರ ಅಥವಾ ಅದು ಮುಗು ಚಾಪ್ಟರ್? ಐ ಹ್ಯಾಡ್ ಎ ಬಿಗ್ ಲೆಸನ್ ಟು ಲರ್ನ್. ರಶ್ಮಿಕಾ ಕೇಮ್ ಇನ್ ಟು ಮೈ ಲೈಫ್, ಪ್ರಾಬಬ್ಲಿ ಶಿ ಆಲ್ಸೋ ಹ್ಯಾಡ್ ಟು ಲರ್ನ್ ಬಿಗ್ ಲೆಸನ್ ಫ್ರಮ್ ಮೀ. ವಿ ಲರ್ನ್ ಇಟ್ ಫ್ರಮ್ ಈಚ್ ಅದರ್ ಅಂಡ್ ವಿ ಮೂವ್ ಆನ್. ಮತ್ತೆ ಯಾರಾದರೂ ಲೈಫಲ್ಲಿ ಬಂದಿದ್ದಾರಾ? ನಾಟ್ ದಟ್ ಯು ನೋ ಸಂಬಡಿ ಗೋಸ್ ಅಟ್ ಟಕ್ ಅಂತ. ಓಕೆ, ನಾವು ಹೂ ಎಲ್ಸ್ ಬಂದಾಗ ಗೊತ್ತಾಗುತ್ತೆ ಬಂದಿದ್ದಾರೆ ಅಂತ. ರಕ್ಷಿತ್, ಈಗ ನಾನು ನಿಮ್ಮ ಸ್ನೇಹಿತರು ಕೆಲವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅವ್ರ ಪ್ರಶ್ನೆಗಳನ್ನ ನಿಮಗೆ ನಾನು ಕೇಳ್ತೀನಿ. ಮೊದಲನೇದು ನಮ್ಮ ಸುನಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಆ ಪ್ರಶ್ನೆ ಏನು ಅಂತ ದಯವಿಟ್ಟು ನೋಡ್ಕೊಂಡು ಬರೋಣ. ಹಾಯ್ ರಕ್ಷಿತ್ ಸರ್. ಹಾಯ್ ಗೌರಿ ಸರ್. ರಕ್ಷಿತ್ ಸರ್, ನಿಮ್ಗೆ ನನ್ನ ಕ್ವಶನ್ ಬಂದು, ಈಗ ನಾರಾಯಣನ ಅವತಾರ ಎತ್ತಿದ್ದೀರಾ, ಸೊ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ದೀರಾ. ನಿಮ್ಗೆ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಫೇವ್ರೇಟ್ ಗಾಡ್ ಬಂದು ಶಿವ. ಸೊ ಶಿವನ ಮೇಲೆ ಏನಾದರೂ ಫಿಕ್ಷನಲ್ ಸ್ಟೋರಿ ಬರೀತಾ ಇದ್ದೀರಾ ಒಂದು. ಇನ್ನೊಂದು, ನಾನು ನಿಮ್ಮ ಫಸ್ಟ್ ಡೈರೆಕ್ಷನಲ್ಲಿ ನಿಮ್ಮಲ್ಲಿ ಎಲಿಮೆಂಟ್ಸ್ ಫಸ್ಟ್ ಟೈಮ್ ನೋಡಿದ್ದು ಕನ್ಫೆಷನ್ ಆಫ್ ಡಸ್ಟ್ಬಿನ್. ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಸಿನಿಮಾದ ನಿಮ್ಮ ಸಿನಿಮಾಗಳನ್ನ ಒಂದು ಲರ್ನಿಂಗ್ ಲೆಸನ್ ಆಗಿ ತೊಗೊತಾರೆ. ಸೊ ಅದರಲ್ಲೂ ತುಂಬ ಎಲಿಮೆಂಟ್ಸ್ ಸಿಗುತ್ತೆ ಅನಿಸುತ್ತೆ. ಸೊ ಅದನ್ನ ಬಿಡ್ತೀರಾ ಅಥವಾ ಡಸ್ಟ್ಬಿನ್ಗೆ ಸರಿಸ್ತೀರಾ? ಥ್ಯಾಂಕ್ ಯು. ಶಿವನ್ ಬಗ್ಗೆ ನಾನು ಸಿನಿಮಾ ಮಾಡ್ತಂದರೆ ಐ ಥಿಂಕ್ ಐ ವುಡ್ ಲವ್ ಟು ಡೂ ದ್ಯಾಟ್. ಬಿಕಾಸ್ ದ ವೇ ಐ ಇಮ್ಯಾಜಿನ್ ಶಿವ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ವರ್ಲ್ಡ್ ಸೀಸ್ ಶಿವ. ಫಾರ್ ಮೀ ಐ ಥಿಂಕ್ ಒಬ್ವಿಯಸ್ಲಿ ಐ ಲವ್ ಹಿಮ್ ಆಸ್ ಅ ಗಾಡ್. ಆಲ್ಸೋ ಐ ಲವ್ ಹಿಮ್ ಆಸ್ ಒನ್ ಆಫ್ ದ ಗ್ರೇಟೆಸ್ಟ್ ಗುರುಸ್ ಹೂ ಹ್ಯಾಸ್ ಟಾಟ್ ಮ್ಯಾನ್ ಕೈಂಡ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ಫೈಂಡ್ ಹಿಮ್ ಆಸ್ ಅಂದರೆ ನಾವು ಒಬ್ಬ ನಾನು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ಐ ಲೆಟ್ ಲುಕ್ ಎಟ್ ಹಿಮ್ ಆಸ್ ಅ ಕ್ಯಾರೆಕ್ಟರ್ ಅಲ್ವಾ. ಆ್ಯಂಡ್ ಪ್ರೊಬ್ಯಾಬ್ಲಿ ದಟ್ ಈಸ್ ದ ಗ್ರೇಟೆಸ್ಟ್ ಆಫ್ all the characters ever come in any cinema. Shivantara character ninge cinema dalli nodidakke sadhyane illa aa tarada ond character. He is too big to be captured on you know on a two dimensional frame. Probably in some film I would like to show a small gist of Shiva in certain way. I have few plans for that. No. ಓಕೆ, ಇನ್ನೊಂದು ಪ್ರಶ್ನೆ ಅವ್ರು ಕೇಳಿರೋದು ಕನ್ಫೆಷನ್ಸ್. ಸೊ ಅದು ಇನ್ಫ್ಯಾಕ್ಟ್ ನನಗೆ ಬಿಡಬೇಕು ಅಂತ ಭಾಳ ಆಸೆ ಇದೆ. ಇನ್ಫ್ಯಾಕ್ಟ್ ದಟ್ ವಾಸ್ ಸಪೋಸ್ ಟು ಬಿ ಒನ್ ಆಫ್ ದ ಶಾರ್ಟ್ ಫಿಲ್ಮ್ಸ್ ಇನ್ ಕಥಾಸಂಗಮ ಆಲ್ಸೋ. ಬಟ್ ನಮ್ಗೆ ಅದ್ರ ಫೂಟೇಜ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ಇವಾಗ ಸಿಕ್ತಿಲ್ಲ. ಒಂದು ಹಾರ್ಡ್ ಡಿಸ್ಕಲ್ಲಿ ನಾವೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ವಿ ಕನ್ಫೆಷನ್ ಆಫ್ ಡಸ್ಟ್ಬಿನ್ ಫೂಟೇಜ್. ಸೊ ಅದು ಅದ್ರದ್ದು ಎಡಿಟೆಡ್ ಫೈಲ್ ಇದೆ, ವಿಚ್ ಇಸ್ ಇನ್ MP3 ಫಾರ್ಮ್ಯಾಟ್, MP4 ಫಾರ್ಮ್ಯಾಟ್, ವಿಚ್ ಇಸ್ ವೆರಿ ಲೋ ರೆಸ್. ಅದನ್ನು ನನಗೆ ಹೊರಗೆ ಬಿಡೋಕೆ ಇಷ್ಟ ಇಲ್ಲ. ಬಟ್ ಆ ಫೂಟೇಜ್ ಸಿಕ್ಕಿದ್ರೆ ಐ ವುಡ್ ವಾಂಟ್ ಟು ಐ ವುಡ್ ಲವ್ ಟು ಇನ್ ಒಳ್ಳೆ ಫಾರ್ಮ್ಯಾಟಲ್ಲಿ ಅದನ್ನು ಒಳ್ಳೆ ಮ್ಯೂಸಿಕ್, ಅದಕ್ಕೆ ಮ್ಯೂಸಿಕ್ ಎಲ್ಲ ಇನ್ನೂ ಆಗಿಲ್ಲ, ಬರೀ ಎಡಿಟ್ ಮಾಡಿ ನಾನು ಹಂಗೆ ಇಟ್ಟಿದ್ದೆ ಡಬ್ಬಿಂಗ್ ಎಲ್ಲ ಮಾಡಿಬಿಟ್ಟು. ಬಟ್ ಒಳ್ಳೆ ಮ್ಯೂಸಿಕ್ ಮಾಡಿಬಿಟ್ಟು ಅದನ್ನು ಹೊರಗೆ ಬಿಡಬೇಕು ಅನ್ನೋದು ಆಸೆ ಇದೆ. ಬಟ್ ಆ ಹಾರ್ಡ್ ಡಿಸ್ಕ್ ತಿರ್ಗಾ ಇನ್ನೂ ಕನ್ಫ್ಯೂಷನ್ ಅಲ್ಲಿದೆ ಎಲ್ಲಿದೆ ಅಂತ. ನಿಮಗೆ ಸ್ಪಿರಿಚುವಲ್ ಯಾರು, ಹೂ ಇಸ್ ಯುವರ್ ಗುರು? ಐ ಡೋಂಟ್ ಹ್ಯಾವ್ ಅ ಗುರು ಇನ್ ಪರ್ಟಿಕ್ಯುಲರ್ ಆಸ್ ಆಫ್ ಅಟ್ ಲೀಸ್ಟ್ ಇಲ್ಲಿವರೆಗೂ ಯಾರು ಆ ಥರ ಬಂದಿಲ್ಲ. I have my own way of thinking and couple of my friends andre now nalke janadu friends idivu now all are into andre see when I say spirituality, for me spirituality and science goes together. I don't mean andre I believe spirituality is the higher form of science. So science has not reached a point that spirituality begins annod nandu complete belief. So probably next 20-30 years down the line, when the science reaches to the level of spirituality, then spirituality becomes a regular thing in everybody's life, because that is the ultimate truth. People have to realize it someday. They have to. There is no other choice. Humanity can't go in a wrong direction. It has to go in a right direction and meet its ultimate destination. It has to happen, for which spirituality definitely will play a major role. So for me that is spirituality. Right? For me knowledge is spirituality. For me learning new things is spirituality. For me being a better human is being is spirituality. Developing your consciousness is spirituality. ಈಗ ನೀವು ನಾಲ್ಕು ಜನ ಫ್ರೆಂಡ್ಸ್ ಅಂತ ಹೇಳಿದ್ರಲ್ಲ, ಯಾರು ಅವ್ರ ಫ್ರೆಂಡ್ಸ್? ಇದಾರೆ ಅಂದರೆ ನಾನು 7-8 ಸಲ ಸುಮಾರು ಜನ ಇದ್ದಾರೆ. ಅನಿರುದ್ಧ ಅಂತ ಒಬ್ಬ, ಅನಿರುದ್ಧ ಕೊಡುಗೆ ಅಂತ ಒಬ್ಬ ಜನ, ಅನಿರುದ್ಧ ಕುಲಕರ್ಣಿ ಅಂತ ಇದ್ದಾನೆ. ಆ್ಯಂಡ್ ಇನ್ನೊಂದಿಷ್ಟು ಜನ ನಾವು ಕೂತ್ಕೊಂಡು ಸಂಜೆ ಆಗಿ ನಾವು ಫ್ರೀ ಇದ್ದರೆ ನಾವು ಯಾರ ಮನೆಯಲ್ಲಾದರೂ ಸೇರಿಕೊಂಡು
ಫಾರ್ ಎಕ್ಸಾಂಪಲ್ ಅನಿರುದ್ಧ ಮನೆಗೆ ಹೋದ್ರೆ ಅವ್ನು ಒಳ್ಳೆ ದೋಸೆ ಎಲ್ಲ ಮಾಡಾಕ್ತಾನೆ. 5-6 hours ಓನ್ಲಿ ವಿ ಡಿಸ್ಕಸ್ ಕೀಪ್ ಡಿಸ್ಕಸಿಂಗ್ ಅಬೌಟ್ ಇದರ್ ಫಿಲ್ಮ್ಸ್ ಆರ್ ಸ್ಪಿರಿಚುಯಾಲಿಟಿ. ಎರಡರಲ್ಲೊಂದು ವಿ ಓನ್ಲಿ ಹ್ಯಾವ್ ಟು ಟಾಪಿಕ್ಸ್ ಟು ಡಿಸ್ಕಸ್. ಇದರ್ ಇಟ್ ಹ್ಯಾಸ್ ಟು ಬಿ ಸಿನಿಮಾ. ಅಂದರೆ ನಾವು ಇವಾಗ ಏನಾದರೂ ಒಂದು ಹೊಸ ಕತೆ ಬರಿತಾ ಇದ್ರೆ ಆ ಕತೆ ಬಗ್ಗೆ ಏನಾದರೂ ಒಂದು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಆ ಕ್ಯಾರೆಕ್ಟರ್ಗೆ ಹೊಸ ಡೈಮೆನ್ಷನ್ಸ್ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದರ್ವೈಸ್ ದ ಓನ್ಲಿ ಟಾಪಿಕ್ ವಿ ಟಾಕ್ ಅಬೌಟ್ ಇಸ್ ಸ್ಪಿರಿಚುಯಾಲಿಟಿ. 7 Odds ಮುಂಚೆ ಇದ್ದವರು ಈಗ ಅವರೇ ಸಿನಿಮಾ ಮಾಡ್ತಾ ಇದ್ದಾರೆ. ಡಿ ಜೆ ಧನಂಜಯ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವ್ರ ಪ್ರಶ್ನೆ ಏನು ಅಂತಂದರೆ, ಹಾಯ್ ಕಿರಣ ನಮಸ್ಕಾರ, ನನ್ನ ಪ್ರಶ್ನೆ ಏನಂದರೆ ನೀವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ವೀಕ್ಸ್ ಟುಗೆದರ್ ಮನೆಯಿಂದ ಹೊರಗೆ ಹೋಗಲ್ಲ, ಆ ಥರ ಕೆಲಸ ಮಾಡ್ತೀರಾ? ವಾಟ್ ಈಸ್ ದ ಸೋರ್ಸ್ ಆ್ಯಂಡ್ ಸೀಕ್ರೆಟ್ ಆಫ್ ದಟ್ ಎನರ್ಜಿ? ಐ ಡೋಂಟ್ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಟು ಮೆನ್ಷನ್ ವೆನ್ ಕಮ್ಸ್ ಟು ಎನರ್ಜಿ ಅಂಡ್ ಆಲ್. ಐ ಬಿಲೀವ್ ಇಟ್ಸ್ ಜಸ್ಟ್ ಐ ಆಮ್ ಜಸ್ಟ್ ಪ್ಯಾಷನೇಟ್ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್ ಅಷ್ಟೇ. ಐ ಲವ್ ವಾಟ್ ಐ ಆಮ್ ಡೂಯಿಂಗ್, ಆ್ಯಂಡ್ ವೆನ್ ಯು ಲವ್ ವಾಟ್ ಯು ಡೂ ದೆನ್ ಯು ಡೋಂಟ್ ನೀಡ್ ದ ಎನರ್ಜಿ ಟು ಡೂ ದಟ್ ವರ್ಕ್, ಬಿಕಾಸ್ ಸಿನ್ಸ್ ಯು ಲವ್ ಇಟ್ ಇಟ್ ಕಮ್ಸ್ ನ್ಯಾಚುರಲಿ ಟು ಯು. ಬಟ್ ಯಾವಾಗಾದ್ರೂ ನಿಮಗೆ ಆ ಥರ ಅನಿಸಿದೆಯಾ, ಟಯರ್ಡ್ ಅನಿಸಿದೆಯಾ ಯಾವಾಗಾದರೂ? ಒಂದು ಸ್ವಲ್ಪ ಒಂದು ಚೇಂಜ್ ಬೇಕು ಆಯ್ತಾ? ಒಂದು ಅಂದರೆ ಲಾಸ್ಟ್ 2-3 months ಬರೀ ಡಿಸ್ಕಷನ್ ಆಗ್ತಾ ಇದೆ. ಒಂದು ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ಫ್ರೆಶ್ ಆಗಿ ಬಂದು ಇನ್ನೂ ಬೆಟ್ರಾಗಿ ಡಿಸ್ಕಸ್ ಮಾಡ್ಬೋದು ಅನ್ನೋ ಥಾಟಲ್ಲಿ ನಾರ್ಮಲಾಗಿ ಬ್ರೇಕ್ ತಗೋತೀನಿ ನಾನು. ಅದರ್ವೈಸ್ ನನ್ನ ಬ್ರೇಕ್ ಅಂದರೆ ನನಗೆ ನಾನು ಬ್ರೇಕ್ ತಗೊಂಡು ಹೊರಗಡೆ ಹೋದ್ರೂ ಐ ಪ್ರಾಬ್ಲಿ ಐ ಥಿಂಕ್ ಐ ಕ್ಯಾನ್ ಎಂಜಾಯ್ ಓನ್ಲಿ ಫಾರ್ ಫ್ಯೂ ಅವರ್ಸ್, ಆರ್ ಇಫ್ ಐಮ್ ಟೇಕಿಂಗ್ ಎ ಬಿಗರ್ ಬ್ರೇಕ್ ದೆನ್ ಪ್ರಾಬ್ಲಿ ಫಾರ್ ಫ್ಯೂ ಡೇಸ್. ಆಫ್ಟರ್ ದ್ಯಾಟ್ ಐ ನೀಡ್ ಟು ಗೆಟ್ ಬ್ಯಾಕ್ ಟು ರೈಟಿಂಗ್ ಆರ್ ಯುನೋ ಅಟ್ ಲೀಸ್ಟ್ ಪ್ಲೇ ಮ್ಯೂಸಿಕ್ ಆ್ಯಂಡ್ ಗೋ ಇನ್ ಟು ಮೈ ಇಮ್ಯಾಜಿನೇಷನ್ ವರ್ಲ್ಡ್, ಆರ್ ಅಟ್ ಲೀಸ್ಟ್ ಟೇಕ್ ಸಮ್ ಬುಕ್ಸ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಇಟ್. ಐ ನೀಡ್ ಟು ಡೂ ಸಮಥಿಂಗ್ ಕ್ರಿಯೇಟಿವ್ ಆಲ್ ದ ಟೈಮ್, ಅದರ್ವೈಸ್ ದಿನ ಕಂಪ್ಲೀಟ್ ಆಯ್ತು ಥರ ಫೀಲಿಂಗ್ ಬರೋಲ್ಲ. ಓಕೆ, ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ತುಗ್ಲಕ್ ಮತ್ತು ನಮ್ಮ ಏರಿಯಲ್ ಒಂದಿನ ಈ ಸಿನಿಮಾದ ನಿರ್ದೇಶಕರು ಅರವಿಂದ್ ಕೌಶಿಕ್ ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ಅವರು ಕೇಳಿರೋ ಪ್ರಶ್ನೆ ಏನು ಬನ್ನಿ ನೋಡೋಣ. ಹಾಯ್ ರಕ್ಷಿತ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಅವನೇ ಶ್ರೀಮನ್ನಾರಾಯಣ, ಶೀಘ್ರದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ಬರೀ ಕನ್ನಡದಲ್ಲೇ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಈ ಸಿನಿಮಾ ಸಾಧಿಸಲಿ ಅಂತ ಹಾರೈಸ್ತೀನಿ. ಗೌರಿ ಶಕ್ಕಿಯವ್ರ ಜೊತೆಯಲ್ಲಿ ನಿಮ್ಮ ಸಂದರ್ಶನ ನಡೀತಾ ಇದೆ. ಸೊ ರಕ್ಷಿತ್ ಶೆಟ್ಟಿಗೆ ಅರವಿಂದ್ ಕೌಶಿಕ್ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಬಹುದು ಅನ್ನೋದಾದರೆ ಆ ಪ್ರಶ್ನೆ ಏನಾಗಿರುತ್ತೆ ಅನ್ನೋ ಪ್ರಶ್ನೆಗೆ ಈ ಪ್ರಶ್ನೆ. ನನಗೆ ಅಂದರೆ ರಕ್ಷಿತ್ ಶೆಟ್ಟಿಯ ಕರಿಯರ್ ಗ್ರಾಫ್ ಅಥವಾ ರಕ್ಷಿತ್ ಶೆಟ್ಟಿಯ ಸಿನಿಮಾಗಳನ್ನು ನೋಡಿದಾಗ ಪಾತ್ರಗಳು ಭಾಳ ವಿಭಿನ್ನ ಅಂತ ಅನಿಸುತ್ತೆ. ಅಂದರೆ ಉಳಿದವರು ಕಂಡಂತೆ ಪಾತ್ರ ಆಗಿರ್ಬೋದು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯ ಪಾತ್ರ ಆಗಿರ್ಬೋದು, ಆಮೇಲೆ ಇದ್ಯಾವುದದು ಕಿರಿಕ್ ಪಾರ್ಟಿಯ ಪಾತ್ರ ಆಗಿರ್ಬೋದು. ಸೊ ಎಲ್ಲದರಲ್ಲೂ ಇಟ್ ಈಸ್ ನಾಟ್ ಲೈಕ್ ಅ ಟಿಪಿಕಲ್ ಹೀರೋ, ಅಂದರೆ ಸುಮ್ಮನೆ ಏನೋ ಬಂದ, ಡ್ಯಾನ್ಸ್ ಮಾಡ್ದ, ಫೈಟ್ ಮಾಡ್ದ, 4-5 ಡೈಲಾಗ್ ಹೊಡೆದ, ಹೊಟ್ಟೋದ ಅನ್ನೋದಲ್ಲದೆ ಪಾತ್ರಗಳು ಏನೋ ಒಂದು ಬೇರೆ ಥರದ ಒಂದು ಕಥೆಗೆ ಒಂದು ಟೋಟಲ್ ಒಂದು ಡಿಫೈನ್ ಮಾಡ್ತಾ ಇರುತ್ತೆ. ಅವನೇ ಶ್ರೀಮನ್ನಾರಾಯಣ ನೋಡಿದಾಗ ರಕ್ಷಿತ್ ಶೆಟ್ಟಿ ಫಸ್ಟ್ ಟೈಮ್ ಇನ್ನೂ ಸ್ವಲ್ಪ ಲಾರ್ಜರ್ ದೆನ್ ಲೈಫಾಗಿ ಕಾಣಿಸ್ತಿದ್ದಾರೆ ಅಂತ ಕೂಡ ಟ್ರೈಲರ್ ಮತ್ತು ಸಾಂಗಿಂದ ಗೊತ್ತಾಗಿದೆ. ಸೊ ನನಗಿರೋ ಒಂದು ಕುತೂಹಲ ಅಂದರೆ ರಕ್ಷಿತ್ ಶೆಟ್ಟಿಗೆ ಆಬ್ವಿಯಸ್ಲಿ ಸಿನಿಮಾನೇ ಒಂದು ಇನ್ಸ್ಪಿರೇಷನ್, ಅದಕ್ಕೆ ಬೇರೇನೂ ಬೇಕಾಗಿಲ್ಲ. ಬಟ್ ಪರ್ಟಿಕ್ಯುಲರ್ಲಿ ಒಂದು ಪರ್ಟಿಕ್ಯುಲರ್ ಸಿನಿಮಾ ಮಾಡಬೇಕು ಅಂತಂದರೆ ವಾಟ್ ವುಡ್ ಇನ್ಸ್ಪೈರ್ ಯು ದ ಮೋಸ್ಟ್ ಅಂತ? ಐ ಮೀನ್ ಎವ್ರಿಥಿಂಗ್ ಈಸ್ ಇನ್ಸ್ಪೈರಿಂಗ್, ಯೆಸ್ ಆಬ್ವಿಯಸ್ಲಿ, ಬಟ್ ವೆನ್ ಐ ಆಮ್ ಡೈರೆಕ್ಟಿಂಗ್ ದೆನ್ ಡೆಫಿನೆಟ್ಲಿ ದ ಸ್ಟೋರಿ, ವೆನ್ ಐ ಆಮ್ ರೈಟಿಂಗ್ ಇಟ್ಸ್ ದ ಕ್ಯಾರೆಕ್ಟರ್. ಅಂದರೆ ನಾನು ಬರೆದು ಇಲ್ಲಿ ಬರೀ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಕಿರಿಕ್ ಪಾರ್ಟಿ ಆಗಲಿ ಅಥವಾ ಅವನೇ ಶ್ರೀಮನ್ನಾರಾಯಣ ಆಗಲಿ, ಇಟ್ ಈಸ್ ಕ್ಯಾರೆಕ್ಟರ್ ಡ್ರಿವನ್. ಅಂದರೆ ಕ್ಯಾರೆಕ್ಟರ್ ಈಸ್ ವಾಟ್ ಇನ್ಸ್ಪೈರ್ಡ್ ಮೀ ಟು ರೈಟ್ ದ ಸ್ಟೋರಿ, ಬಿಕಾಸ್ ಐ ವಾಂಟೆಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ಆಸ್ ಅನ್ ಆ್ಯಕ್ಟರ್. ಐ ವಾಂಟೆಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಬಟ್ ವೆನ್ ಐ ಡೈರೆಕ್ಟ್, ಆಬ್ವಿಯಸ್ಲಿ ಅಲಾಂಗ್ ವಿತ್ ಪ್ಲೇಯಿಂಗ್ ಅ ಗುಡ್ ಕ್ಯಾರೆಕ್ಟರ್, ಐ ವಾಂಟ್ ಟು ಟೆಲ್ ದಟ್ ಸ್ಟೋರಿ, ಆ್ಯಂಡ್ ಐ ವಾಂಟ್ ಟು ಟೆಲ್ ಇಟ್ ದ ವೇ ಐ ವಾಂಟ್ ಟು ಸೇ ಇಟ್, ದ ವೇ ಐ ಇಮ್ಯಾಜಿನ್ ಇಟ್. ಈ ಒಂದು ಹೆಸರುಗಳನ್ನ ಹೇಳ್ತೀನಿ, ನೀವು ಆ ಹೆಸರುಗಳಿಂದ ಅವರಿಂದ ನೀವು ಏನು ಕ್ವಾಲಿಟಿನ ತಗೋಬೇಕು ಅಂತ ಅನ್ಕೊಂತೀರಿ ಅಂತ ಹೇಳಬೇಕು. ಸುದೀಪ್, ದ ವೇ ಹೀ ಈಸ್ ಔಟ್ಸೈಡ್ ರಿಯಲ್ ಲೈಫಲ್ಲಿ ಹೆಂಗಿದಾರಲ್ಲ ಅವರು, ದ ವೇ ಹೀ ಟಾಕ್ಸ್, ದ ವೇ ಹೀ ಕಮಾಂಡ್ಸ್. ಪುಷ್ಕರ್, ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ವಾಟ್ ಈ ಅಂದರೆ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ವಾಟ್ಸ್ ಈ ಗೆಟ್ಸ್ ಆ್ಯಂಡ್ ದಟ್ ರಿಸ್ಕ್ ಟೇಕಿಂಗ್ ಕೆಪಬಿಲಿಟಿ ವಾಟ್ ಈ ಹ್ಯಾಸ್ ಅಲ್ವಾ, ದ್ಯಾಟ್ ಏನೇ ಬಂದು ನೋಡ್ಕೋತೀನಿ ಅನ್ನೋದು ಪ್ರೊಡ್ಯೂಸರಿಗೆ ಬೇಕಾದಂತಹ ಒಂದು 100% ಕ್ವಾಲಿಟಿ ಇದೆ ಆ್ಯಪ್ ಹತ್ರ.
ಐ ಥಿಂಕ್ ಅದನ್ನ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ವೇ ಹಿ ಡಸ್ ಬಿಸ್ನೆಸ್ ಆಲ್ಸೋ, ಅಂದರೆ ದ ವೇ ಹಿ ಬಾರ್ಗೇನ್ಸ್ ಆ್ಯಂಡ್ ಯು ನೋ ಗೆಟ್ಸ್ ಥಿಂಗ್ಸ್. ಅವ್ರು ಏನನ್ನು ಅನ್ಕೊಂಡಿರ್ತಾರೆ ಆ ಬಜೆಟಿಗೆ ತಂದು ನಿಲ್ಲಿಸ್ತಾರೆ ಅವ್ರು ಅದನ್ನು. ಯಾರಾದರೂ ಹಣ ಕೇಳಕ್ಕಂತ ಬಂದರೆ ಅವ್ರು ಹಣ ಕೊಟ್ಟು ಹೋಗ್ಬೇಕು ಅವ್ರದ್ದು ಅವರಿಗೆ ಪುಷ್ಕರ್ಗೆ ಅಂತ ಒಂದು ಕೆಪಬಿಲಿಟಿ ಇದೆ ಅಪ್ಪ ಅಂತ ಬಿಸ್ನೆಸ್ ಮ್ಯಾನ್ ಆಗಿ. ಆಲ್ ದ್ಯಾಟ್ ಐ ವುಡ್ ಲವ್ ಟು ಲರ್ನ್. ವೆರಿ ನೈಸ್. Rishabh, I think his sense of humor, he's jovial all the time. Like, you know, obviously, andre avan sitagudu adella nodidini nanu. But otherwise, he can entertain anyone. Avan side alli avan idanna antandre nimge bore aag sadhyane illa. Because he somehow entertains you. Okay. Suni. Dialogue writing abilities. Sanvi. Sanvi, I think she's... She's ಫ್ರೀ ಸ್ಪಿರಿಟ್ ಅಂದರೆ ಅವಳಿಗೆ ದೇಶಾದ್ಯ ಅಂದರೆ ಪೂರ್ತಿ ಪ್ರಪಂಚ ಎಲ್ಲ ಕಡೆಗೂ ಸುತ್ತಬೇಕನ್ನೋ ಆಸೆ. ನನಗದಂತೂ ಸಾಧ್ಯನೇ ಇಲ್ಲ. ಅದು ಯಾಕೆ ನನಗಂದರೆ ಏನು ನೋಡ್ತೀರಿ ಹೋಗಿ ನೀವು ವಿಡಿಯೋದಲ್ಲಿ ನೋಡ್ತೀರ ಅದನ್ನು ನನ್ನಂತ ನೋಡೋಕ್ಕಾಗೋದಲ್ಲಿ ಹೋದ್ರು ನೀವು. ಐ ಆಮ್ ಸಮ್ಮನ್ ಹೂ ವಾಂಟ್ ಟು ಗೋ ಆ್ಯಂಡ್ ಸೆಟಲ್ ಡೌನ್ ಪ್ರಾಬ್ಲಿ ಒಂದು 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 ಬೆಟ್ಟ ಇರುವಂತಹ ಜಾಗದಲ್ಲಿ ಹೋಗಿ ಒಂದು ತಿಂಗಳು ಅಲ್ಲೇ ಸೆಟ್ಲಾಗಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಮಿ ಟು ಯೂರೋಪ್, ಐ ಡೋಂಟ್ ವಾಂಟ್ ಟು ಸಿ ದ ಹೋಲ್ ಆಫ್ ಯೂರೋಪ್. Just take me to one good place, I'll settle down there for 1 month. If it's a good place. Because I don't think that, you know, you need to see 100 places to be happy. Mm. If you show me one good place, I'll be happy there for 1 month. So I'm that kind of a person. And nange jaasti suttaadbeku anta aase illa. Nan in fact nan karalli suttaadodu ishta nange. But karalli nange iliyakke ishta illa. Nan karalli kootirthini. Neevu eshtu bekare drive maartaa iri. Nan kootkondu music kelta irthini athava ootta irthini athava enannu maartaa irthini. ಬಟ್ ನೀವು ಎಲ್ಲೋ ನಿಂತ್ಕೊಂಡು ಹೋಗೋ ಜಾಗ ಚೆನ್ನಾಗಿದೆ ಕೆಳಗೆ ಇಳಿದು ಅಲ್ಲಿಗೆ ಹೋಗ್ಬರೋಣ ಅಂತ ಹೇಳಿದ್ರೆ ಅಯ್ಯೋ ಅಲ್ಲಿಗೆ ಯಾರು ಹೋಗ್ತಾರೆ ಗುರು ಅನ್ನೋದು ಅದೊಂದು ಥಾಟ್ ನಂದು. ಸೊ ಐ ನಂಗೆ ಹೊರಗೆ ಹೋಗಬೇಕು ಅಂತಂದರೆ ಜಸ್ಟ್ ಟೇಕ್ ಮಿ ಟು ಒನ್ ಪ್ಲೇಸ್ ವಿಚ್ ಇಸ್ ಲೈಕ್ ಯು ನೋ ಆ ಹಿಲ್ಲಿ ರೀಜನ್ ಎಲ್ಲ ಕಡೆ ಗ್ರೀನರಿ ಇರುವಂಥ ಒಂದು ಜಾಗದಲ್ಲಿ ಹೋಗಿ ನೀವು ನನ್ನನ್ನು ಬಿಟ್ಬಿಟ್ರೆ ನಾನು ಬೇಕಾದ್ರೆ 2-3 ಮಂತ್ಸ್ ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ. ಆ್ಯಂಡ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್ ಶಾನ್ವಿ ಏನಂತಂದರೆ ಶಿ ವಾಂಟ್ಸ್ ಟು ಸಿ ಎವ್ರಿಥಿಂಗ್. ಶಿ ವಾಂಟ್ಸ್ ಟು ಗೋ ಇನ್ ದ ಕ್ರೂಸ್, ಶಿ ವಾಂಟ್ಸ್ ಟು ಗೋ camping in the forest, she wants to climb the hill, that kind of a free spirit she is. So I would want to experience that, you know, what is that adrenal rush she gets when she you know wants to visit all these places. I want to experience that and then probably decide if nan beka bedo anodu nanu ad adrenal rush sittilvalla alli hogbeku maadbeku antandre. Okay, nimge sanvi ishta agirodrene sanvin tagondra? ಇಲ್ಲ ಅಂದರೆ ಆ್ಯಕ್ಚುಲಿ ಸಚಿನ್ ಜೊತೆ ನಾನು ಮತ್ತು ಶಾನ್ವಿ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಮಾಡಬೇಕಿತ್ತು. ಆಮೇಲೆ ಕಿರಿಕ್ ಪಾರ್ಟಿ ನಂತರ ನಾವು ಆ ಸಬ್ಜೆಕ್ಟ್ ಮಾಡೋದು ಬೇಡ, ಅವನಶಿಮ ನಾರಾಯಣ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದಾಗ ಆ ಟೈಮಲ್ಲಿ ವಿ ಹಡ್ ಆಲ್ರೆಡಿ ಸೈನ್ಡ್ ಶಾನ್ವಿ ಫಾರ್ ದ್ಯಾಟ್ ಪ್ರಾಜೆಕ್ಟ್. ಸೊ ಆ್ಯಂಡ್ ದೆನ್ ವಿ ಥಾಟ್ ಓಕೆ ಫೈನ್ ಈ ಪ್ರಾಜೆಕ್ಟ್ಗೂ ಅವ್ರು ಸೂಟ್ ಆಗ್ತಾಳೆ, ವೈ ಟು ಮೇಕ್ ಹರ್ ವೇಟ್ ಇನ್ಸ್ಟೆಂಟ್ ಲೆಟ್ ಅಸ್ ಟೇಕ್ ಹರ್ ಫಾರ್ ದಿಸ್ ಫಿಲ್ಮ್ ಓನ್ಲಿ ಅಂತ ಹಾಗೆ ನಾವು ಶುರು ಮಾಡಿದ್ದು. ಬಟ್ ಒನ್ಸ್ ದ ಫಿಲ್ಮ್ ಸ್ಟಾರ್ಟೆಡ್ ಅನ್ನೋದು ಒಂದು ನಂಬಿಕೆ ಇದೆ ಏನಂತಂದರೆ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಹೊರಟಾಗ ಆ್ಯಂಡ್ ಇಫ್ ಎವ್ರಿಬಡಿ ಇಸ್ ಪುಟಿಂಗ್ ದ ರೈಟ್ ಅಮೌಂಟ್ ಆಫ್ ಎನರ್ಜಿ ಇಂಟು ದ ಫಿಲ್ಮ್ ದ್ಯಾಟ್ ಎನರ್ಜಿ ಬಿಕಮ್ಸ್ ಒನ್ ಆ್ಯಂಡ್ ಆ ಸಿನಿಮಾನೇ ಅದಕ್ಕೆ ಯಾರ್ಯಾರು ಬೇಕು ಅನ್ನೋದು ಚೂಸ್ ಮಾಡುತ್ತೆ. ಸೊ ಅವನೇ ಶ್ರೀಮಾನಲ್ಲಿ ನನಗೆ ಪ್ರೊಬಬ್ಲಿ ಪುಷ್ಕರ್ ಇಲ್ಲದೆ ಹೋಗಿದರೆ ಈ ಸಿನಿಮಾ ಆಗ್ತಾನೇ ಇರಲಿಲ್ಲ. ಆ್ಯಸ್ ಅ ಪ್ರೊಡ್ಯೂಸರ್ ಉಲ್ಲಾಸ್ ಇಲ್ಲದೆ ಹೋಗಿದರೆ ಈ ಸಿನಿಮಾ ಈ ಥರ ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ಆ್ಯಸ್ ಅ ಪ್ರೊಡಕ್ಷನ್ ಡಿಸೈನರ್ ಅರುಂಧತಿ ಇಲ್ಲ ಅಂತಂದರೆ ಈ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಈ ಥರ ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಎವ್ರಿಥಿಂಗ್ ಈ ಸಿನಿಮಾಗೆ ಏನು ಬೇಕು ಅದೇ ಹುಡ್ಕೊಂಡು ಕರ್ಕೊಂಡು ಬಂದಿದ್ದೆ ಅವರನ್ನು. ಸೊ ಶಾನ್ವಿ ಇಸ್ ಆಲ್ಸೋ ಲೈಕ್ ದ್ಯಾಟ್ ಫಾರ್ ದಿಸ್ ಫಿಲ್ಮ್. ಒನ್ ಹೀರೋಯಿನ್ ವಿತ್ ಹ್ಯೂಮ್ ಯು ವಾಂಟ್ ಟು ಗೋ ಫಾರ್ ಅ ಡೇಟ್? ಐ ವುಡ್ ಲೈಕ್ ಟು ಟೇಕ್ ಎವ್ರಿ ಒನ್. ಅಂದರೆ ನನ್ನ ಜೊತೆ ಯಾರು ಕೆಲಸ ಮಾಡಿದ್ರೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀನಿ, ಬಟ್ ಹೊರಗಡೆ ಇರೋ ಹೀರೋಯಿನ್ ಜೊತೆ ನಾನು ಜಾಸ್ತಿ ಇಂಟ್ರಾಕ್ಷನ್ ಮಾಡಿಲ್ಲ. ಸೊ ನಾನು ಎಲ್ಲರನ್ನೊಮ್ಮೆ ಅಟ್ಲೀಸ್ಟ್ ಒಂದೊಂದು ಡೇಟ್ ಒಂದ್ಸಲ ಅಟ್ಲೀಸ್ಟ್ ಡೇಟ್ ಕರ್ಕೊಂಡು ಹೋಗಿ ಅಟ್ಲೀಸ್ಟ್ ಐ ವುಡ್ ಲೈಕ್ ಟು ನೋ ಪೀಪಲ್. ಓಕೆ ಓಕೆ, ಈಗ ಇನ್ನೊಂದು ಪರ್ಸ್ನಲ್ ಪ್ರಶ್ನೆ. ಈಗ ಏನು ಹೇಳಿ, ಎಲ್ಲರೂ ಕೇಳ್ತಾರೆ ಅಥವಾ ಎಲ್ಲರೂ ಮನಸ್ಸಲ್ಲಿ ಇರುತ್ತೆ ಇದನ್ನು ಕೇಳಲ್ಲ, ಏನಪ್ಪ ಅಂತಂದರೆ ಅದನ್ನು ಬೇರೆ ಥರ ಕೇಳ್ತಾ ಇದ್ದೀನಿ ನಾನು. ಈ ಗೊತ್ತಿಲ್ಲ, ಮೇ ಬಿ ಭಗ್ನ ಪ್ರೇಮ ಅನ್ನೋದು ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಅಂತೆ. ಇಲ್ಲ, ಆ ಥರ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಕಂಪ್ಲೀಟ್ ಆನ್ ಇಸ್ ಓನ್. ಓನ್ಲಿ ವೆನ್ ಯು ಆರ್ ಕಂಪ್ಲೀಟ್ ಯುವರ್ ಆ್ಯಕ್ಚುಯಲ್ ಕ್ರಿಯೇಟಿವಿಟಿ ಕಮ್ಸ್ ಔಟ್. ನಿಮಗೆ ನಿಮ್ಮನ್ನು ಇಫ್ ಯು ಯುವರ್ ಸೆಲ್ಫ್ ಆರ್ ನಾಟ್ ಕಂಪ್ಲೀಟ್, ಹವ್ ವಿಲ್ ಯು ಬಿ ಕ್ರಿಯೇಟಿವ್? ಸೊ ನಿಮ್ಗೆ ಭಗ್ನ ಪ್ರೇಮ ಯಾವಾಗ ಆಗೋದು ನಿಮಗೆ? ವೆನ್ ಯು ಥಿಂಕ್ ದಟ್ ಯು ನೀಡ್ ಸಮ್ಮನ್ ಅಲ್ವಾ, ಯು ನೀಡ್ ಸಮ್ಮನ್ ಇನ್ ಲೈಫ್, ದಟ್ ಈಸ್ ವೆನ್ ಯು ಫಾಲ್ ಇನ್ ಲವ್. ಬಟ್ ದಟ್ ನೀಡ್ ನಾಟ್ ಬಿ ದ ಕೇಸ್. ಯು ಕ್ಯಾನ್ ಸ್ಪೆಂಡ್ ಯುವರ್ ಲೈಫ್ ವಿತ್ ಸಮ್ಮನ್, ಆರ್ ಯು ಕ್ಯಾನ್ ಸ್ಪೆಂಡ್ ಯುವರ್ ಲೈಫ್ ಆಲ್ ಎಲೋನ್ ಆಲ್ಸೋ.
ಬಿಕಾಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಕಂಪ್ಲೀಟ್ ಆನ್ ಇಸ್ ಓನ್. ಯು ಡೋಂಟ್ ನೀಡ್ ಸಂಬಡಿ ಎಲ್ಸ್ ಟು ಕಮ್ ಇನ್ ಟು ಯುವರ್ ಲೈಫ್ ಅಂಡ್ ಮೇಕ್ ಯು ಕಂಪ್ಲೀಟ್. ಐ ಥಿಂಕ್ ದ ಬೆಸ್ಟ್ ಆಫ್ ಬೆಸ್ಟ್ ಆಫ್ ಕ್ರಿಯೇಟಿವಿಟಿ ಕಮ್ಸ್ ಔಟ್ ವೆನ್ ಯು ನೋ ದಟ್ ಯು ಆರ್ ಕಂಪ್ಲೀಟ್ ಆನ್ ಯುವರ್ ಓನ್. ನಿಮ್ಮ ಇದು ವಿಚಾರ ಸಂಬಂಧಪಡೋದಾದರೆ ಸುಮಾರು ಜನ ಕೇಳ್ತಿರ್ತಾರೆ ಈಗ ರಕ್ಷಿತ್ ನೆಕ್ಸ್ಟ್ ವಾಟ್ ಐ ಮೀನ್ ಏನು ಹೇಳಿ ಮತ್ತೆ ವಾಪಸ್ ಸಾನ್ವಿ ವಾಪಸ್ ಲೈಫಲ್ಲಿ ಬರ್ತಾರ ಅಥವಾ ಅದು ಮುಗು ಚಾಪ್ಟರ ವಾಟ್ ವೆಂಟ್ ರಾಂಗ್ ಅನ್ನೋದು ಸುಮಾರು ಜನರ ಮನಸ್ಸಲ್ಲಿ ಇರುತ್ತೆ. ಐ ಥಿಂಕ್ ಒಂದೊಂದು ವಿಷಯಗಳನ್ನು ಕಲಿಬೇಕು ಅಂತ ಬಂದಾಗ ಯಾರಾದರೂ ಒಬ್ರು ಬಂದು ಆ ವಿಷಯನ ಕಲಿಸ್ಬಿಟ್ಟು ಹೋಗ್ಬೇಕು ನಮಗೆ. ನನ್ನ ಲೈಫಲ್ಲೂ ಅಷ್ಟೇ, ನಿಮ್ಮ ಲೈಫಲ್ಲೂ ಅಷ್ಟೇ, ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಅದು ಗೊತ್ತಾಗಿರುತ್ತೆ. ಅಬ್ಸರ್ವ್ ಮಾಡಿಲ್ಲ ಅಂತಂದರೆ ಅಯ್ಯೋ ನನ್ನ ಲೈಫಲ್ಲಿ ಹಿಂಗಾಗಿ ಹೋಯಿತು ಅಂತ ಅಂದ್ಕೊಂಡಿರ್ತೀರ. ಸೊ ಐ ಥಿಂಕ್ ಐ ಹ್ಯಾಡ್ ಎ ಬಿಗ್ ಲೆಸನ್ ಟು ಲರ್ನ್ ಆ್ಯಂಡ್ ಸೊ ರಶ್ಮಿಕಾ ಕೇಮ್ ಇನ್ ಟು ಮೈ ಲೈಫ್ ಆ್ಯಂಡ್ ಪ್ರಾಬಬ್ಲಿ ಶಿ ಆಲ್ಸೋ ಹ್ಯಾಡ್ ಟು ಲರ್ನ್ ಬಿಗ್ ಲೆಸನ್ ಫ್ರಮ್ ಮೀ. ವಿ ಲರ್ನ್ ಇಟ್ ಫ್ರಮ್ ಈಚ್ ಅದರ್ ಆ್ಯಂಡ್ ವಿ ಮೂವ್ ಆನ್. ದಟ್ ಈಸ್ ಲೈಫ್ ಆ್ಯಂಡ್ ಇಟ್ ಈಸ್ ಇಟ್ ನೀಡ್ ನಾಟ್ ಬಿ ಓನ್ಲಿ ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್. ಇಟ್ ಕ್ಯಾನ್ ಬಿ ವಿತ್ ಫ್ರೆಂಡ್ಶಿಪ್ ಆಲ್ಸೋ, ಇಟ್ ಕ್ಯಾನ್ ಬಿ ವಿತ್ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್. ಇನ್ ಫ್ಯಾಕ್ಟ್ ಇವಾಗ ನಾನು ನೀವು ಒಂದು ಒಳ್ಳೆ ಫ್ರೆಂಡ್ಸ್ ಆದರೆ ಆ್ಯಂಡ್ ಪ್ರಾಬಬ್ಲಿ ವಿ ಆರ್ ಟುಗೆದರ್ ಫಾರ್ ಲೈಕ್ ಯು ನೋ 4-5 months ಒಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ನಾವು, 100% ನಾನು ನಿಮ್ಮದು ಏನೋ ಒಂದು ಕಲ್ತಿರ್ತೀನಿ, ನನಗೇನೋ ಒಂದು ಕನೆಕ್ಟ್ ಆಗಿರುತ್ತೆ ನಿಮ್ಮ ಜೊತೆ, ವಿಚ್ ಇಸ್ ವೈ ವಿ ಬಿಕೇಮ್ ಫ್ರೆಂಡ್ಸ್ ಆ್ಯಂಡ್ ನಿಮ್ಮಿಂದ ಏನೋ ಒಂದು ಕಲ್ತಿರ್ತೀನಿ. ಬಟ್ ಅದು ಕಲಿವಿಕೆ ನಾರ್ಮಲ್ ಆಗಿ ಮುಗಿದ ಮೇಲೆ ಲೈಫ್ ಡಸಂಟ್ ಹ್ಯಾವ್ ಅ ಪರ್ಪಸ್ ಫಾರ್ ಅಸ್ ಟು ಸ್ಟೇ ಟು ನಾವು ಜೊತೆ ಇರೋಕ್ಕೆ ಲೈಫ್ಗೇನು ಪರ್ಪಸ್ ಇಲ್ಲ. ಸೊ ಸಮಟೈಮ್ಸ್ ವಿ ಟೇಕ್ ಎ ಡಿಫ್ರೆಂಟ್ ಪಾತ್ ಬಿಕಾಸ್ ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್ ಎಲ್ಸ್ ಟು. ಸೊ ವಾಟ್ ಯು ಲರ್ನ್ಡ್? ಹಾಂ, ದಟ್ ಈಸ್ ವೆರಿ ಪರ್ಸ್ನಲ್. ಸೊ ಯಾ, ದಟ್ಸ್ ಯು ನೋ ವೆರಿ ಡಿಫ್ರೆಂಟ್ ಟೇಕ್ ಆನ್ ದಿಸ್ ಥಿಂಗ್ ಅಂತ ನನಗೆ ಅನಿಸುತ್ತೆ. ಬಟ್ ಯಾ, ಯಾಕೆ ಅಂತಂದ್ರೆ ಸುಮಾರು ಜನ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಇದನ್ನ ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ದ ರೀಸನ್ ವೈ. ಸೊ ಮತ್ತೆ ಯಾರಾದರೂ ಲೈಫಲ್ಲಿ ಬಂದಿದ್ದಾರಾ? ಹಾ, ಇಲ್ಲ. ನಾಟ್ ದ್ಯಾಟ್ ಯು ನೋ ಸಂಬಡಿ ಗೋಸ್ ಅಟ್ಟಕ್ ಅಂತ ಓಕೆ ನಾವು ಹೂ ಎಲ್ಸ್ ಆ ಥರ ಇರೋ ಇಲ್ಲ ಲೈಫ್ ಬಂದಾಗ ಗೊತ್ತಾಗುತ್ತೆ ಬಂದಿದ್ದಾರೆ ಅಂತ. ಓಕೆ, ಇದು ಒಂದು ಬಿಗ್ ಬಾಸ್ ನೋಡ್ತೀರಾ ನೀವು? ಈ ಸೀಸನ್ ನೋಡಿಲ್ಲ. ಈಗ ಒಂದು ಬಿಗ್ ಬಾಸಲ್ಲಿ ನೀವು ರಿಷಭ್, ಪುಷ್ಕರ್, ಸಚಿನ್, ಸಾನ್ವಿ, ಶೀತಲ್, ರಶ್ಮಿಕಾ, ಸಂಯುಕ್ತ ಎಲ್ಲ ಇದ್ದಾರೆ ಅಂತ ಅಂದ್ಕೊಂಡ್ರೆ ನೀವು ಅವ್ರಿಗೆಲ್ಲ ಒಂದೊಂದು ಟಾಸ್ಕ್ ಕೊಡಬೇಕಾಗಿದೆ ಅಂತಂದರೆ ಏನು ಟಾಸ್ಕ್ ಕೊಡ್ತೀರ ಅವ್ರಿಗೆ? ನೀವು ಹೇಳಿದ್ದು ಮಾಡ್ಬೇಕು. ಅವರು ಎಲ್ಲ ಸೇರಿ ಒಂದು ಕತೆ ಬರೆದು ಒಂದು ಸಿನಿಮಾ ಮಾಡೋಣ ಒಳಗಡೆನೆ, 3 ತಿಂಗಳಿದೆ ಅಲ್ಲ ಆಲ್ರೆಡಿ. ಓಕೆ, ನೀವು ನಾಳೆ ಬೆಳಿಗ್ಗೆ ಎದ್ದಾಗ ರಾಮ್ ಗೋಪಾಲ್ ವರ್ಮಾ ಆಗಿದ್ದರೆ ನೀವೇನು ಮಾಡ್ತೀರಾ? ಐ ಥಿಂಕ್ ಐ ವುಡ್ ವಾಂಟ್ ಟು ಗೋ ಆ್ಯಂಡ್ ರೀಕ್ರಿಯೇಟ್ ಸತ್ಯ ಒನ್ಸ್ ಅಗೇನ್. ಐ ವುಡ್ ವಾಂಟ್ ಟು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಯು ನೋ ಮೇಕಿಂಗ್ ಸತ್ಯ. ಚಾಯ್ಸ್ ಬಂದರೆ ನೀವು ಯಾವ್ದು ಚೂಸ್ ಮಾಡ್ಕೋತೀರಾ ಅಂತ? ಓಕೆ, ಆ್ಯಕ್ಟಿಂಗ್ ಆರ್ ಡೈರೆಕ್ಷನ್? ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಆಕ್ಟರ್, ಒನ್ಸ್ ಇನ್ ಅವರ್ ಡೈರೆಕ್ಷನ್, ಬಟ್ ರೆಗ್ಯುಲರ್ ಆಗಿ ಆಕ್ಟಿಂಗ್. ಸಿಂಪಲ್ ಆಗಿ ಒನ್ ಲವ್ ಸ್ಟೋರಿ ಆರ್ ಉಳಿದವರು ಕಂಡಂತೆ? ಐ ಲವ್ ಬೋತ್ ದ ಫಿಲ್ಮ್ಸ್ ಫಾರ್ ಡಿಫ್ರೆಂಟ್ ರೀಸನ್. ಸಿಂಪಲ್ ಆದ ಸ್ಟೋರಿ ಗೇಮ್ ಯು ಎ ಬ್ರೇಕ್. ಉಳಿದವರು ಕಂಡಂತೆ ಇಸ್ ಮೈ ಫಸ್ಟ್ ಚೈಲ್ಡ್. ಸಾನ್ವಿ ನವನೇ ಮನ್ ಶ್ರೀಮನ್ ನಾರಾಯಣ ಆರ್ ಸಾನ್ವಿ ಇನ್ ಕಿರಿಕ್ ಪಾರ್ಟಿ? ಬೋತ್ ದ ಕ್ಯಾರೆಕ್ಟರ್ಸ್ ಆರ್ ರಿಟನ್ ಬೈ ಮೀ. ಐ ಲವ್ ಬೋತ್ ದ ಕ್ಯಾರೆಕ್ಟರ್ಸ್. ಅದಕ್ಕೆ ಸ್ವಲ್ಪ ಜಾಸ್ತಿ ಇಲ್ವಾ ಕಿರಿಕ್ ಪಾರ್ಟಿಗೆ? ಕಿರಿಕ್ ಪಾರ್ಟಿಗೆ ಸಾನ್ವಿ ವಾಸ್ ಮೈ ಡ್ರೀಮ್ ಗರ್ಲ್. ಕಿರಿಕ್ ಪಾರ್ಟಿ ಸಾನ್ವಿ ವಾಸ್ ಮೈ ಡ್ರೀಮ್ ಗರ್ಲ್. ನಾನು ಬರಿಬೇಕಾದ್ರೆ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಇರಬೇಕಾದ್ರೆ ಒಂದು ಫೈನಲ್ ಇಯರ್ ಇಂಜಿನಿಯರಿಂಗ್ ಹುಡುಗಿ ಜೊತೆ ಐ ಹ್ಯಾಡ್ ಅ ಹ್ಯೂಜ್ ಕ್ರಶ್ ಆನ್ ಹರ್. ಸೊ ದ್ಯಾಟ್ ಕ್ರಶ್ ಐ ವಾಂಟೆಡ್ ಟು ಗೆಟ್ ಆನ್ ಸ್ಕ್ರೀನ್. ವೆರ್ ಆಸ್ ಲಕ್ಷ್ಮಿ ಈಸ್ ನಾಟ್ ಡೆಫಿನೆಟ್ಲಿ ನಾಟ್ ಅ ಕ್ಯಾರೆಕ್ಟರ್ ನನ್ನ ಡ್ರೀಮ್ ಗರ್ಲ್ ಅಂತ ಆ ಥರ ಕ್ಯಾರೆಕ್ಟರ್ನ ಬರದೇ ಇಲ್ಲ. ಶೀ ವಾಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. ಸೊ ಇಫ್ ಯು ಆಸ್ಕ್ ಮೀ ಸ್ಟೋರಿ ವೈಸ್ ಲಕ್ಷ್ಮಿ, ಇಫ್ ಯು ಆಸ್ಕ್ ಮೀ ಪರ್ಸನಲಿ ಪ್ರಾಬಬ್ಲಿ ಯಾ ಸನ್. ಓಕೆ, ಆನ್ ಸ್ಕ್ರೀನ್ ವೆರಿ ಟೈಟ್ ಹಗ್ ಆರ್ ಲಿಪ್ ಟು ಲಿಪ್ ಕಿಸ್? ಟೈಟ್ ಹಗ್. ವೈ? ನನಗೆ ನನ್ನ ಸಿನಿಮಾಗಳು ಮಕ್ಕಳು ನೋಡ್ಬೇಕನ್ನೋದು ಆಸೆ. ಕಿರಿಕ್ ಪಾರ್ಟಿ ಸಿನಿಮಾ ಆಗಲಿ ಅಥವಾ ಇವಾಗ ಶ್ರೀಮನಾರಾಯಣದ ಹ್ಯಾಂಡ್ಸ್ ಅಪ್ ಸಾಂಗ್ ಬಂದ್ರೂ ದರ್ ಆರ್ ಲಾಟ್ ಆಫ್ ವೀಡಿಯೋಸ್ ವೇರ್ ಕಿಡ್ಸ್ ಆರ್ ಡ್ಯಾನ್ಸಿಂಗ್ ಟು ಇಟ್ ಆ್ಯಂಡ್ ಐ ವಾಂಟ್ ದೋಸ್ ಕಿಡ್ಸ್ ಟು ಕಮ್ ಆ್ಯಂಡ್ ವಾಚ್ ಮೈ ಫಿಲ್ಮ್. ಪೇರೆಂಟ್ಸ್ ಆಲ್ಸೋ ಕ್ಯಾನ್ ವಾಚ್ ದ ಫಿಲ್ಮ್ ಕಂಫರ್ಟೆಬಲಿ ಅಲಾಂಗ್ ವಿತ್ ದರ್ ಕಿಡ್ಸ್. ಐ ವಾಂಟ್ ಅ ಯೂನಿವರ್ಸಲ್ ಸಬ್ಜೆಕ್ಟ್. ನನಗೆ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕನ್ನೋದು ಆಸೆ. ಐ ಡೋಂಟ್ ವಾಂಟ್ ಟು ಮೇಕ್ ದೇಮ್ ಅನ್ಕಂಫರ್ಟೆಬಲಿ ಅನಿ. ಬಟ್ ಆ ಥರ ಸಿನಿಮಾ ಮಾಡಿದರೆ ಅಂದರೆ ಮಕ್ಕಳಿಗಲ್ಲ ಇದು, ಇದು ಅಡಲ್ಟ್ಗೆ ಅಂತ ಮಾಡಿದರೆ ಯು ಆರ್ ಓಪನ್ ಟು ದ್ಯಾಟ್? ಐ ಡೋಂಟ್ ಥಿಂಕ್ ಇಟ್ ಇಸ್ ರಾಂಗ್, ಬಟ್ ಪ್ರಾಬಬ್ಲಿ ಐ ಮೈಟ್ ನಾಟ್ ರೈಟ್ ಇಟ್ ಆರ್ ಡೈರೆಕ್ಟ್ ಇಟ್. ಓಕೆ, ಐ ನಾಟ್ ಆಕ್ಟಿಂಗ್, ಐ ಡೋಂಟ್ ಮೈಂಡ್ ಆಕ್ಟ್. ಐ ಡೋಂಟ್ ನೋ ಇಫ್ ಐ ಗೆಟ್ ಅ ಸಬ್ಜೆಕ್ಟ್ ವೇರ್ ದ ಸಬ್ಜೆಕ್ಟ್ ಇಸ್ ರಿಯಲಿ 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 ನೈಸ್ ಆ್ಯಂಡ್ ಫಾರ್ ಸಮ್ ಇಫ್ ಐ ಹ್ಯಾವ್ ಅ ಸ್ಟ್ರಾಂಗ್ ರೀಸನ್ ಟು ಡೂ ಇಟ್ ದೆನ್ ಪ್ರಾಬ್ಲಿ ಐ ಮೈಟ್ ಡೂ ಇಟ್ ಇನ್ ಇನ್ಸೈಡ್ ಮೈ ಲಿಮಿಟ್ಸ್ ಆ್ಯಂಡ್ ಇನ್ಸೈಡ್ ದ ಲಿಮಿಟ್ಸ್ ಆಫ್ ವಾಟ್ ಮೈ ಪೇರೆಂಟ್ಸ್ ಆಲ್ಸೋ ಶುಡ್ ಬಿ. ನನ್ನ ತಂದೆ ತಾಯಿನೂ ಆ ಸಿನಿಮಾ ನೋಡಿದಾಗ ಅವ್ರಿಗೂ ಮುಜುಗರ ಆಗಬಾರ್ದು, ಬಿಕಾಸ್ ಐ ಆಮ್
ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ದ್ಯಾಟ್. ಐ ಮೀನ್, ಆಲ್ದೋ ಐ ಆಮ್ ಆನ್ ಆಕ್ಟರ್, ಐ ಆಮ್ ಸಪೋಸ್ ಟು ಡೂ ಎವ್ರಿಥಿಂಗ್, ಎಸ್, ಬಟ್ ಐ ಲವ್ ಮೈ ಪೇರೆಂಟ್ಸ್ ಟು ಮಚ್ ಆ್ಯಂಡ್ ಐ ಡೋಂಟ್ ವಾಂಟ್ ದೆಮ್ ಟು ಬಿ ಅನ್ಕಂಫರ್ಟಬಲ್ ಇನ್ ಎನಿ ವೇ. ಸೊ ಇಫ್ ದೇ ಆರ್ ಫೈನ್ ವಿತ್ ದಟ್ ಆ್ಯಂಡ್ ಇಫ್ ಐ ಪರ್ಸನಲಿ ವಾಂಟ್ ಟು ಡೂ ಇಟ್, ದೆನ್ ಪ್ರಾಬಬ್ಲಿ ಐ ಮೈ ಡೂ ಇಟ್. ಈಗ ಲಾಸ್ಟ್ ಪ್ರಶ್ನೆ, ಈಗ ನೀವು ತಂದೆ ತಾಯಿಗಳ ಬಗ್ಗೆ ಹೇಳಿದ್ರಿ, ಈಗ ನಮ್ಮ ಮೇಲೆ ನಮ್ಮ ಫ್ರೆಂಡ್ಸು, ನಮ್ಮ ಟೀಚರ್ಸು, ನಮ್ಮ ತಂದೆ ತಾಯಿಗಳೆಲ್ಲ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ. ಈಗ ದ ಕೈಂಡ್ ಆಫ್ ಪರ್ಸನ್ ಯು ಆರ್, ನನಗೆ ನಿಮ್ಮ ಮೇಲೆ ಯಾರು ಇನ್ಫ್ಲುಯೆನ್ಸ್ ಮಾಡಿದಾರೆ ಅಂತ ಅನ್ಸಲ್ಲ ಕೆಲವೊಂದು ಸಲ, ಆದರೂ ನಿಮ್ಮ ತಂದೆ ತಾಯಿಗಳ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ಸರ್. ಅಂದರೆ ನಂದು ಕಾನ್ಸೆಪ್ಟ್ ಏನಂತಂದರೆ, ಸಿ ಅಲ್ಟಿಮೇಟ್ಲಿ ಆರ್ ಕ್ಯಾರೆಕ್ಟರ್ಸ್ ಆರ್ ಮೇಡ್ ರೈಟ್ ಫ್ರಮ್ ಅವರ್ ಚೈಲ್ಡ್ಹುಡ್ ಅಲ್ವಾ. ಬಟ್ ಅಟ್ ಒನ್ ಪಾಯಿಂಟ್ ಯುವರ್ ಮೆಚುರಿಟಿ overtakes what you have learnt until now. So there comes a stage in your life where all your learnings you have to unlearn, because all that learning is from the society. It is not your personal experience. What your life will teach you, whatever is your personal experience, that is something which you have to cherish all your aa experience inda yen kalthidira adanna neevu idkobeku. But ulda society yen kalthide ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿನೂ ಏನು ಕಲಿಸಿದೆ ಅದನ್ನೆಲ್ಲ ಒಂದು ದಿವಸ ನೀವು ಬಿಡಲೇಬೇಕು. ಬಿಕಾಸ್ ಇಟ್ ಈಸ್ ನಾಟ್ ದ ಟ್ರುತ್. ಅದು ಆ ಥಾಟ್ನ ನಿಮ್ಮ ಮೇಲೆ ಹೊರಿದ್ದಾರೆ, ತಪ್ಪು ಅಂತಲ್ಲ. ಅಂಟಿಲ್ ಸರ್ಟನ್ ಪಾಯಿಂಟ್ ಯು ನೀಡೆಡ್ ದಟ್ ಥಾಟ್ ಟು ಗ್ರೋ ಇನ್ ಟು ಅ ಪರ್ಸನ್ ವಾಟ್ ಯು ಆರ್ ಟುಡೇ. ಸೊ ದಟ್ ವಾಸ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್ ಟು ಅನ್ಲರ್ನ್ ಎವ್ರಿಥಿಂಗ್ ಎಟ್ ಒನ್ ಪಾಯಿಂಟ್. ನಿಮ್ಮ ತಂದೆ ತಾಯಿಗಳಿಂದ ಏನು ಕಲ್ತಿದ್ದೀರಾ? ಟು ಬಿ ಸಿಂಪಲ್. ಅದೇ ಸಿ, ಆಸ್ ಐ ಸೆಡ್, ಮೈ ಹೋಲ್ ಕ್ಯಾರೆಕ್ಟರ್ ಇಸ್ ಫಾರ್ಮ್ ಬಿಕಾಸ್ ಆಫ್ ದೆಮ್. ನನ್ನ ತಂದೆಯಿಂದ ನಾನು ತುಂಬ, ಅದೇ ನನ್ನ ತಂದೆ ಭಯಂಕರ ಹಾರ್ಡ್ ವರ್ಕರ್. ನಾನು ಚಿಕ್ಕವನಿರಬೇಕಾದ್ರೆ ರಾತ್ರಿ ನಾವು 9:30 ಮಲಗ್ತಿದ್ವಿ, ಅದರ ನಂತರ ತಂದೆ ಬರೋರು ಮನೆಗೆ ಕೆಲಸ ಮುಗಿಸ್ಕೊಂಡು. ನಾವು ಬೆಳಿಗ್ಗೆ 7:00 ಹೇಳ್ತಿದ್ವಿ, ಅದಕ್ಕೆ ಮುಂಚೆ ತಂದೆ ಹೋಗಿರೋರು ಕೆಲಸಕ್ಕೆ. ಸೊ ನಮಗೆ ಪರ್ಸ್ನಲ್ ಟೈಮ್ ತಂದೆ ಜೊತೆ ಸಿಗ್ತಿರೋದು ಸಂಡೇಸ್ ಮಾತ್ರ. ಯೂಸ್ ಟು ವರ್ಕ್ ಆನ್ ಸಂಡೇಸ್ ಆಲ್ಸೋ, ಬಟ್ ಸಂಡೇಸಲ್ಲಿ ಅಟ್ಲೀಸ್ಟ್ ಮಧ್ಯಾಹ್ನವರೆಗೂ ಮನೆಯಲ್ಲಿ ಇರ್ತಿದ್ರು ಅವರು. ಮಧ್ಯಾಹ್ನ ನಂತರ ನಮ್ಮ ಅಜ್ಜಿ ಮನೆಯಲ್ಲಿ ಗದ್ದೆ ಎಲ್ಲ ಇತ್ತು. ಸೊ ಅಲ್ಲಿ ಏನೋ ಫಾರ್ಮಿಂಗ್ ಮಾಡೋರು ತಂದೆ. ಸೊ ನಮ್ಮನ್ನು ಕರ್ಕೊಂಡು ಹೋಗೋರು, ನಾನು ಟ್ರ್ಯಾಕ್ಟ್ರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ತಾ ಇದ್ದೆ. ಸಂಡೇಸ್ ಮನೆಯಲ್ಲಿ ಕೆಲಸವ್ರು ಇಲ್ಲದೇ ಇದ್ದಾಗ ಅರ್ಜೆಂಟಾಗಿ ಸಿಮೆಂಟ್ ತಗೊಂಡೋಗ್ಬೇಕು. ಮೈ ಡ್ಯಾಡ್ ಇಸ್ ಅ ಕಾಂಟ್ರಾಕ್ಟ್, ಅರ್ಜೆಂಟಾಗಿ ಒಂದು 10 ಲೋಡ್ ಸಿಮೆಂಟ್ ತಗೊಂಡೋಗ್ಬೇಕು ಅಂತಂದರೆ ಮೈ ಡ್ಯಾಡ್ ಟೋಲ್ಡ್ ಮೀ ದಟ್ ಓಕೆ, 2 ರೂಪಾಯಿ ನಾನು ಒಂದು ಸಿಮೆಂಟ್ ಬ್ಯಾಗ್ ಜೀಪಲ್ಲಿ ಲೋಡ್ ಮಾಡಿದ್ರೆ ನಾನು 2 ರೂಪಾಯಿ ಕೊಡ್ತೀನಿ ನಿಮಗೆ, 10 ಇದೆ ನಿಮ್ಗೆ 20 ರೂಪಾಯಿ ಸಿಗುತ್ತೆ, ಪ್ಲಸ್ ಅದನ್ನು ಹೋಗಿ ತಗೊಂಡು ಬಾ 25 ರುಪೀಸ್ ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ಪೂರ್ತಿ 20 ಸಿಮೆಂಟ್ ಬ್ಯಾಗ್ಸ್ನ ಜೀಪಲ್ಲಿ ಹಾಕ್ಬಿಟ್ಟು ಡೆಲಿವರ್ ಮಾಡಿದ್ದು ಇದೆ ನಾನು. ಸೊ ಆಲ್ ದಿಸ್ ಹಿ ಹಸ್ ಟಾಟ್ ಮೀ, ಅಂದರೆ ಪ್ರೊಬ್ಯಾಬ್ಲಿ ಹಿ ಬ್ರೈಬ್ಡ್ ಮೀ ಟು ಡೂ ಇಟ್, ಬಟ್ ಪ್ರೊಬ್ಯಾಬ್ಲಿ ಯುನೋ ದಟ್ ಆಲ್ಸೋ ಗೇವ್ ಮೀ ದಟ್ ಯುನೋ ದಟ್ ಈಸ್ ಮೈ ಫಸ್ಟ್ ಸ್ಯಾಲ್ರಿ ಥರ. ಅಂದರೆ ನಾನು 25 ರೂಪಾಯಿ ಸಂಪಾದನೆ ಮಾಡಿದೆ ನಾನು. ಸೊ ಇದು ನನಗೆ ದಿಸ್, ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ ಇರಬೇಕಾದ್ರೆ ನನ್ನ ಕೈಲಿ ಮಾಡಿಸಿದ್ದಾರೆ ಇವರು. ನಾನು 8ನೇ ಕ್ಲಾಸಲ್ಲಿ ಜೀಪ್ ಡ್ರೈವ್ ಮಾಡ್ತಾ ಇದ್ದೆ ನಾನು ಊರಲ್ಲಿ. ಐ ನೋ ಇಟ್ ಇಸ್ ರಾಂಗ್, ಬಟ್ ಮಾಡ್ತಾ ಇದ್ದೆ ನಾನು. ಅಂದರೆ ಅಲ್ಲಿ ಒಬ್ವಿಯಸ್ಲಿ ಇಟ್ ಇಸ್ ನಾಟ್ ತುಂಬ ದೂರ ಏನು ನೀವು ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗಿರಲಿಲ್ಲ ಅಲ್ಲಿ. 2-3 ಕಿಲೋಮೀಟರ್ಸ್ ಆರಾಮ್ಸೆ ಐ ವಾಸ್ ಅ ಗುಡ್ ಡ್ರೈವರ್. ಸೊ ದೇರ್ ವಾಸ್ ರೂಲ್ಸ್ ಎಟ್ ಹೋಮ್ ಆಲ್ಸೋ ದಟ್ ಯು ನೋ ಇಷ್ಟು ಟೈಮ್ ಇಸ್ ಟೈಮ್ ನೀವು ಟಿ ವಿ ನೋಡ್ಬೋದು, ಅದರ ನಂತರ ನೋಡೋಂಗಿಲ್ಲ. ಮೈ ಮಾಮ್ ವಾಸ್ ವೆರಿ ಫನ್ ಲವಿಂಗ್, ಅಂದರೆ ಶಿ ಲವ್ಡ್ ಚಿಲ್ಡ್ರನ್ ಲೈಕ್ ಕ್ರೇಜಿ. ಸೊ ಅವ್ರು ಸ್ವಲ್ಪ ನಮಗೆ ಎಲ್ರಿಗೂ ಸ್ವಲ್ಪ ಜಾಸ್ತಿ ಫ್ರೀಡಮ್ ಕೊಡೋರು, ತಂದೆ ಅದನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಟ್ಟಿರೋರು. ನನಗೇನು ಕಲ್ತಿದ್ದೀನಿ ಅಂತ ಕೇಳಿದ್ರೆ ನಾನು ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಲೈಫ್ ಫ್ರಮ್ ದೆಮ್. ನಾನು ಪರ್ಟಿಕ್ಯುಲರ್ ಆಗಿ ಇದು ಕಲ್ತಿದ್ದೀನಿ ಇದು ಕಲ್ತಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ, ಬಟ್ ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಲೈಫ್ ಹೌ ಟು ಲೀಡ್ ಮೈ ಲೈಫ್. ಸೊ ರಕ್ಷಿತ್ ಶೆಟ್ಟಿ, ನಮ್ಮ ಜೊತೆ ಈವರೆಗೂ ನೀವು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಮತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಅವನೇ ಶ್ರೀಮನ್ನಾರಾಯಣ ಸಿನಿಮಾದ ಹೊರತಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ, ಬಟ್ ಅವನೇ ಶ್ರೀಮನ್ನಾರಾಯಣ ರಿಲೀಸ್ ರೆಡಿಯಾಗಿದೆ, ಅದಕ್ಕೆ ಒಳ್ಳೆಯದಾಗಲಿ, ಹ್ಯೂಜ್ ರೆಸ್ಪಾನ್ಸ್ ಅದಕ್ಕೆ ಸಿಗಲಿ. ಮತ್ತು ನೀವು ಹೇಳಿದಂಗೆ ನಮ್ಮ ಎಲ್ರಿಗೂ ಕೂಡ, ಬಹುಶಃ ಈ ಜನ್ರೇಷನ್ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋ ಥರ ಆಗಬೇಕು ಅನ್ನೋದು ಒಂದು ಆಸೆ ಇದ್ದಿರುತ್ತೆ, ಆ ಥರ ಆಗಲಿ ಅಂತ ಹಾರೈಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಪ್ಲೆಷರ್ ಬಿಂಗ್ ಬಿ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ತಿ ಸ್ಟುಡಿಯೋ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ಜೊತೆಗಿನ ನಡೆಸಿದ ಸಂವಾದ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಾಕಷ್ಟು ವಿಚಾರಗಳನ್ನ ಅವರು ಮುಕ್ತವಾಗಿ ಹಂಚಿಕೊಂಡ್ರು ನಮ್ಮ ಜೊತೆಗೆ. ನನಗೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆದರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಮತ್ತು ಇನ್ ಕೇಸ್ ಗ್ಯಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅವನೇ ಶ್ರೀಮನ್ ನನ್ನ ಸಿನಿಮಾದ ಬಗ್ಗೆ, ನನ್ನ ಜೀವನದ ಬಗ್ಗೆ,
ಹಾಗೂ ನಾನು ನಡ್ಕೊಂಡು ಬಂದಿರೋ ದಾರಿ ಬಗ್ಗೆ ಇದರ ಬಗ್ಗೆ ತುಂಬ ಡಿಸ್ಕಸ್ ಮಾಡೋದು. ಇಟ್ ವಾಸ್ ಅ ಗ್ರೇಟ್ ಶೋ ಆ್ಯಂಡ್ ಈ ಶೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಶೋ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ.